ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಲಜ ಕಿಚನ್. ನಾನಿವತ್ತು ಸಾಬೂದಾನಿಂದ ಸಾಬೂದಾನ್ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಸಾಬೂದಾನ್ ಕಿಚಡಿ ಮಾಡೋದಕ್ಕೆ ನಾನೊಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನ ಹಾಕ್ಕೋಬೇಕು. 3 ಸ್ಪೂನಷ್ಟು ಕಡಲೆಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಸ್ವಲ್ಪ ಫ್ರೈ ಆದಮೇಲೆ ಒಂದು 1/2 ಸ್ಪೂನಷ್ಟು ನಾನು ಬೆಳ್ಳುಳ್ಳಿಯನ್ನು ಈ ಥರ ಜಜ್ಕೊಂಡು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ 1/3 ಹಸಿಮೆಣಸಿನ್ಕಾಯಿ, 1/2 ಸ್ಪೂನಷ್ಟು ಉರ್ಗಡ್ಲೆ ಇಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಸಿ ವಾಸನೆ ಹೋಗೋವರೆಗೂ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1/2 ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಇನ್ಕೇಸ್ ಜೀರಿಗೆ ಪೌಡ್ರ್ ಇಲ್ಲ ಅಂದರೆ ಜೀರಿಗೆಯನ್ನು ಹಾಕ್ಕೋಬೋದು. ನಂತರ ನಾನು 2 ಪೊಟೊಟೋನ ಸಿಪ್ಪೆ ತಕೊ ಬಾಯಿಲ್ ಮಾಡ್ಕೊಂಡಿದ್ದೆ, ಈಗ ಹಾಕ್ಕೊಳ್ಳೋಣ. ಈಗ ಬಾಯಿಲ್ ಮಾಡ್ಕೊಂಡು ಹಾಕ್ಕೋಬೇಕು ಪೊಟೊಟೋನ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು. ನಂತರ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ನಾನು. ನಂತರ 1 ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೋಬೇಕು. ನಂತರ 1/2 ಸ್ಪೂನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈ ಡಿಶ್ಶು ಎಷ್ಟು ಬೇಗ ಆಗುತ್ತೆ ಅಂದರೆ 1-10 ನಿಮಿಷ ಇದ್ದರೆ ಸಾಕು. ಬಟ್ ಇದೊಂದು 1 ನಿಮಿಷ ಹಿಂಗೇ ಫ್ರೈ ಆಗಬೇಕು. ಒಂದು 1 ನಿಮಿಷ ಆಗಿದೆ ನೋಡಿ, ಈ ಥರ ಫ್ರೈ ಆಗಬೇಕು. ಈಗ ಇದಕ್ಕೆ ನಾನು ಈ ಕಪ್ನಲ್ಲಿ 1 ಕಪ್ನಷ್ಟು ಸಬ್ಬಕ್ಕಿಯನ್ನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. 1-3 ಅವರು ನೆನೆಸ್ಕೋಬೇಕು ಇದು ಸಬ್ಬಕ್ಕಿಯನ್ನು. ಈಗ ಹಾಕ್ಕೋತಾ ಇದ್ದೀನಿ ನೋಡಿ, ನೆನೆಸ್ಕೊಂಡಿರೋಂಥ ಸಬ್ಬಕ್ಕಿಯನ್ನು ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1 ನಿಮಿಷ ಕ್ಲೋಸ್ ಮಾಡೋಣ. ಇದೊಂದು 1 ನಿಮಿಷ ಹೀಗೇ ಬೇಯಬೇಕು. ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರೆಡಿ ಆಯಿತು ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ. ಈಗ ಸಾಬೂದಾನ್ ಕಿಚಡಿ ರೆಡಿಯಾಗಿದೆ. ಇದು ಊಟಕ್ಕೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಬಳಸ್ಕೋತಾರೆ. ನೀವು ಬೇಕು ಅಂದರೆ ಚಪಾತಿಗೆ ಮತ್ತು ರೊಟ್ಟಿಗೆ ಪರೋಟ ಇದಕ್ಕೆಲ್ಲ ತಿನ್ಬೋದು. ಸಬ್ಬಕ್ಕಿಯನ್ನು ಬಳಸ್ಕೊಂಡು ಸಾಬೂದಾನ್ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.